ನಮಸ್ಕಾರ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಜನ ಆಕ್ಸಿಜನ್ ಸಿಲಿಂಡರ್ ಗಳು ಇಲ್ಲದೆ ಐಸಿಯು ಬೆಡ್ಸ್ ಇಲ್ಲದೆ ವೆಂಟಿಲೇಟರ್ ಗಳು ಇಲ್ಲದೆ ಸಾಯ್ತಾ ಇದ್ದಾರೆ ನೂರಾರು ಜನ ಸಾವಿರಾರು ಜನ ಅದರ ಜೊತೆ ಸ್ಮಶಾನಗಳಲ್ಲಿ ಕ್ಯೂ ನಿಂತುಕೊಂಡು ಕಷ್ಟಪಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ 2 ದಿನದ ಹಿಂದೆ 24 ಜನ ಕೆಲವರು ಅದಕ್ಕಿಂತ ಜಾಸ್ತಿ ಅಂತ ಹೇಳ್ತಾರೆ ಚಾಮರಾಜನಗರದಲ್ಲಿ ಆಮ್ಲಜನಕ ಇಲ್ಲದೆ ಸತ್ತು ಹೋಗಿದ್ದಾರೆ ಇದಕ್ಕೆ ಹೊಣೆಗಾರರು ಯಾರು ಯಾಕೆ ಉಸ್ತುವಾರಿ ಸಚಿವರು ಸುರೇಶ್ ಕುಮಾರ್ ಅವರು ಇದರ ಬಗ್ಗೆ ಮಾತಾಡಿಲ್ಲ ನಾವು ಯಾಕೆ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ ಇಲ್ಲ ಅವರು ಉತ್ತರ ಕೊಡಬೇಕು ಇದಕ್ಕೆ ಹಾಗೆ ನಿನ್ನೆ ಕರ್ನಾಟಕದ 3 ಜನ ಎಂಎಲ್ಎ ಗಳು ಮತ್ತು ಒಬ್ಬರು ಎಂಪಿ ಬಹಳ ಹೀರೋಗಳ ತರ ತೋರಿಸಿಕೊಂಡು ಹೋಗಿ ಬೆಡ್ ಸ್ಕ್ಯಾಮ್ ಬಿಬಿಎಂಪಿ ನಲ್ಲಿ ಆಚೆ ತೆಗೆದಿದ್ದಾರೆ ಹೌದು ಸ್ಕ್ಯಾಮ್ ನಡೀತಾ ಇದೆ ನಿಮ್ಮ ಸರ್ಕಾರನೇ ಸ್ಕ್ಯಾಮ್ ಸರ್ಕಾರ ಈ ಬಿಬಿಎಂಪಿ ಸ್ಕ್ಯಾಮ್ ಆಗಿದೆ ಅಂದ್ರೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಅದನ್ನ ಯಾರು ಹೊಣೆಗಾರರು ನೀವು 4 ಜನ ಜವಾಬ್ದಾರಿ ತಗೊಂತೀರಾ ರಾಜೀನಾಮೆ ಕೊಡ್ತೀರಾ ಕೊಡಿ ಅದೇ ರೀತಿ ಮೇಯರ್ ಆಗಿರಬಹುದು ಮುಖ್ಯಮಂತ್ರಿ ಆಗಿರಬಹುದು ಹೆಲ್ತ್ ಮಿನಿಸ್ಟರ್ ಆಗಿರಬಹುದು ರಾಜೀನಾಮೆ ಕೊಡಿ ಆದರೆ ಇವತ್ತು ಆ ಸ್ಕ್ಯಾಮ್ ನಡೆದಾದ ಮೇಲೂ ಕೂಡ ಎಷ್ಟು ಸಮಸ್ಯೆ ಇದೆ ಬೆಡ್ಸ್ ಐಸಿಯು ಬೆಡ್ ಸಮಸ್ಯೆ ಬರ್ತಾ ಇದೆ ಆಕ್ಸಿಜನ್ ಸಮಸ್ಯೆ ಬರ್ತಾ ಇದೆ ಟ್ವಿಟರ್ ನಲ್ಲಿ ಫೇಸ್‌ಬುಕ್ ಅಲ್ಲಿ ಪ್ರತಿಯೊಂದು ಕಡೆನೂ ಬರ್ತಾ ಇದೆ ಇದನ್ನ ಸರಿಪಡಿಸಿ ನೀವು ಅದರ ಜೊತೆ ಇದನ್ನ ನಮ್ಮ ಡಿಸ್ಟ್ರಾಕ್ಟ್ ಮಾಡಕ್ಕೆ ನಮ್ಮ ಡೈವರ್ಟ್ ಮಾಡಕ್ಕೆ ಏನು ಮಾಡಿದಿರ ನೀವು ನೀವು ಈ ವಿಚಾರಣ ವೈಸ್ ವಸ್ತುನಿಷ್ಠವಾಗಿ ತೋರಿಸದ ಬಿಟ್ಟು ಈ ವಿಚಾರಣ ನೀವು ಕೋಮು ವಿಷಬೀಜ ಬಿತ್ತಿದಿರಾ ಅಂದ್ರೆ 206 ಜನ ಬಿಬಿಎಂಪಿ ವಾರ್ ರೂಮ್ ನಲ್ಲಿ ಇರೋಣ ಎಲ್ಲಾನು ಪ್ರಶ್ನೆ ಮಾಡದ ಬಿಟ್ಟು 17 ಜನ ಮುಸ್ಲಿಮಾನರನ್ನ ನೀವು ಪ್ರಶ್ನೆ ಮಾಡಿದಿರಾ ಆರೋಪ ಮಾಡಿದಿರಾ ಇದರಲ್ಲಿ ಏನು ತೋರಿಸುತ್ತೆ ಅಲ್ಲಿ ಮಾತಾಡ್ತಿರುವಾಗ ಹಜ್ ಭವನ ಮದ್ರಾಸಾ ಅಂತಲ್ಲ ಮಾತಾಡಿದಿರಾ ಇದೇನು ತೋರಿಸುತ್ತೆ ಅಂದ್ರೆ ನಿಮ್ಮ ಸ್ಕ್ಯಾಮ್ ನ ತೆಗೆದಿರೋದು ನಿಮಗೆ ಮುಖ್ಯ ಉದ್ದೇಶ ಆಗಿರಲಿಲ್ಲ ಮುಸ್ಲಿಮಾನರ ಮೇಲೆ ನಿಮ್ಮ ಸರ್ಕಾರದ ನಿರ್ಲಕ್ಷ್ಯ ನಿಮ್ಮ ಸರ್ಕಾರದ ಇನ್ಕಾಂಪಿಟೆನ್ಸ್ ನಿಮ್ಮ ಸರ್ಕಾರದ ಕ್ಯಾಲೆಸ್ನೆಸ್ ಅದನ್ನ ಅವರ ಮೇಲೆ ತಪ್ಪು ಹುಡುಕೋದು ಅವರ ಮೇಲೆ ತಪ್ಪು ಹಾಕೋದು ನಿಮ್ಮ ಮೂಲ ಉದ್ದೇಶ ಇದೆ ಈ ರೀತಿ ನಾವು ಡಿಸ್ಟ್ರಾಕ್ಟ್ ಆಗಬಹುದು ಸ್ನೇಹಿತರೆ ಡಿಸ್ಟ್ರಾಕ್ಟ್ ಆಗಬಾರದು ನಾವು ಡೈವರ್ಟ್ ಆಗಬಾರದು ನಾವು ಮುಖ್ಯವಾಗಿ ಜನರ ಜೀವನ ಉಳಿಸಕ್ಕೆ ಜನನ ಜೀವನನ ಸರಿಪಡಿಸದೆ ನಮ್ಮ ಗುರಿ ಆಗಿರಬೇಕು ನಾಪ್ಕ ಇಟ್ಕೊಳ್ಳಿ ನಾವು ಇಷ್ಟು ದಿನ ಸಮಸ್ಯೆನಲ್ಲಿ ಇದ್ರೂ ಕೂಡ ಯಾರು ಪೇಷಂಟ್ ಯಾವ ಜಾತಿ ಯಾವ ಧರ್ಮ ವಾಲಂಟೀರ್ ಯಾವ ಜಾತಿ ಯಾವ ಧರ್ಮ ಡಾಕ್ಟರ್ ನರ್ಸ್ ಯಾವ ಜಾತಿ ಯಾವ ಧರ್ಮ ನಾವು ಯಾವತ್ತೂ ಕೇಳಿಲ್ಲ ಆಕ್ಸಿಜನ್ ಸಿಲಿಂಡರ್ ಕೊಡೋರು ಯಾವ ಜಾತಿ ಧರ್ಮ ಕೇಳಿಲ್ಲ ಆದರೆ ಈ ರೀತಿ ಸರ್ಕಾರ ನಮ್ಮನ್ನ ಒಂದು ರೀತಿ ಈ ಕಮ್ಯುನಲ್ ವೈರಸ್ ಕೋವಿಡ್ ವೈರಸ್ ಗಿಂತ ಹಾನಿಕರ ಆಗಿರುವ ಕಮ್ಯುನಲ್ ವೈರಸ್ ತರ್ತಿರೋದು ನಾವು ಖಂಡಿತ ಒಪ್ಪಲ್ಲ ನಾವು ಡೈವರ್ಟ್ ಆಗಲ್ಲ ನಾವು ದೇಶದ ಮೂಲ ಉದ್ದೇಶ ಅದೆಲ್ಲರ ಜೊತೆಗೆ ಸೇರಿ ನಾವು ನಮ್ಮ ದೇಶನ ಸರಿಪಡಿಸ್ತೀವಿ ಕೋವಿಡ್ ಅನ್ನು ಸರಿಪಡಿಸ್ತೀವಿ ಅದನ್ನ ಮುಖ್ಯ ಮಾಡಿ ಮತ್ತೆ ಗವರ್ನಮೆಂಟ್ ಅಕೌಂಟಬಿಲಿಟಿ ಮಾಡಬೇಕು ಬರೀ ದೊಡ್ಡ ದೊಡ್ಡ ಪೋಸ್ಟ್ ಕೊಡೋರು ಬೇಕಾಗಿಲ್ಲ ನಾವು ಅಕೌಂಟಬಿಲಿಟಿ ಮಾಡೋದು ಮುಖ್ಯ ಮಾಡಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದೀನಿ ಜೈ ಕರ್ನಾಟಕ ಜೈ ಬಸವ ಜೈ ಭೀಮ್ ಇದನ್ನ ಸ್ಪ್ರೆಡ್ ಮಾಡಿ ಪ್ರತಿಯೊಬ್ಬರಿಗೂ ಹೇಳಿ ನಾವು ವಿಜಿಲೆಂಟ್ ಆಗಿರೋಣ ಜೈ ಕರ್ನಾಟಕ